ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ನೋಡ್ತೀಯಾ ಪೆಟ್ರೋಲ್ ಇರಪ್ಪ, ಲಾಸ್ಟ್ ಆಗಿ ಹೇಳ್ತಾ ಇದೀನಿ ನಿನ್ಗೆ, ಮರ್ಯಾದೆಯಿಂದ 10 ಲಕ್ಷ ರೂಪಾಯಿ ಕೊಟ್ಟು ಇಲ್ಲಿಂದ ಮುಂದಕ್ಕೆ ಹೋಗು, ಇಲ್ಲ ಒಂದ್ ಇಂಚು ಗಾಡಿ ಮುಂದಕ್ಕೆ ಹೋಗ್ಬಿಡಲ್ಲ. ಗೊತ್ತಾಯ್ತಾ? ಏನ್ ಮಾಡ್ತೀಯ ಮಾಡ್ಕೋ. ಗೊತ್ತಾಯ್ತಾನೋ ಮಾಡ, ಯಾವನ್ ಮಾಡ್ತೀಯ ಫೋನ್ ಮಾಡೋ, ಮಾಡಿ 10 ಲಕ್ಷ ತರ್ಸ್ಬೇಕು, ಇಲ್ಲ ಅಂದ್ರೆ ಒಂದ್ ಇಂಚು ಗಾಡಿ ತಗ್ಬಿಡಲ್ಲ. ಏಯ್ ಕತ್ತರ್ಸಾಕ್ಬಿಡ್ತೀನಿ ಗಾಡಿ ತಗ್ರೆ. ಏಯ್ ಮಾಡೋ, ಯಾವನ್ ಮಾಡ್ತೀಯ ಮಾಡಿ ಕರ್ಸು. ನೀ ಮೇಡಮ್, ಮೇಡಮ್ ಬನ್ನಿ ಈಶ್ವರ್ ಕೂತ್ಕೊಳ್ಳಿ. ಯಾಕಿಷ್ಟು ಗಾಬರಿ ಆಗಿದ್ದೀರಾ ಮೇಡಮ್? ಇವತ್ತು ಬೆಳಿಗ್ಗೆ ಹೊಸ ರೂಟಲ್ಲಿ ಒಂದು ಬಸ್ಸು ಚಾಲನೆ ಮಾಡಿದ್ರಲ್ಲ ಮೇಡಮ್, ಆ ಬಸ್ನ ಹಳ್ಳಿಯವರು ವಶಕ್ಕೆ ತಗೊಂಡಿದ್ದಾರೆ, 10 ಲಕ್ಷ ಕೊಟ್ಟರೆ ಬಿಡೋದು ಅಂತ ಹೇಳ್ತಿದ್ದಾರೆ ಮೇಡಮ್. ಯಾಕೆ ಮೇಡಮ್? ಆ ಬಸ್ಸು ಫಸ್ಟ್ ಟ್ರಿಪ್ಪಲ್ಲಿ ಆಕ್ಸಿಡೆಂಟ್ ಮಾಡಿದಾರಂತೆ. ಒಬ್ಬ ಹುಡುಗ ಸೀರಿಯಸ್ ಆಗಿ ಹಾಸ್ಪಿಟಲಲ್ಲಿ ಇದ್ದಾರಂತೆ, ಅದಕ್ಕೆ 10 ಲಕ್ಷ ಕೊಟ್ರೇ ಆ ಬಸ್ನ ಬಿಡೋದು ಅಂತ ಹಳ್ಳಿ ಜನ ಗಲಾಟೆ ಮಾಡ್ತಿದ್ದಾರೆ ಮೇಡಮ್. ನಮ್ ಬಸ್ ಡ್ರೈವರ್ ಮತ್ತೆ ಕಂಡಕ್ಟರ್ ಹತ್ರ ನೀವು ಮಾತಾಡಿದ್ದೀರಾ? ನಿಜವಾಗ್ಲೂ ಆಕ್ಸಿಡೆಂಟ್ ಮಾಡಿದಾರ? ಇಲ್ಲ ಮೇಡಮ್, ಅವ್ರು ಏನಾದರೂ ಆಕ್ಸಿಡೆಂಟ್ ಮಾಡಿದ್ರೆ ನಮ್ಗೆ ಇನ್ಫಾರ್ಮ್ ಮಾಡಿರೋರು. ನಮ್ಮ ಕಂಪ್ನಿಲಿ ಅದೊಂದು ರೂಲ್ಸ್ ಇದೆಯಲ್ಲ ಮೇಡಮ್, ಆಕ್ಸಿಡೆಂಟ್ ಮಾಡಿದ್ರೆ ಆ ಜಾಗನ ಬಿಟ್ಟು ಕಂಡಕ್ಟರ್ ಡ್ರೈವರ್ಗಳು ಓಡೋಗ್ಬಾರ್ದು. ಆಕ್ಸಿಡೆಂಟ್ ಆದವ್ರನ್ನ ಹಾಸ್ಪಿಟಲ್ ಸೇರಿಸ್ಬೇಕು, ಅವ್ರಿಗೆ ಪರಿಹಾರನ ನಮ್ಮ ಕಂಪ್ನಿನೇ ಕೊಡುತ್ತೆ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತು. ಹಾಗಾಗಿ ನಮ್ಮ ಕಂಡಕ್ಟರ್ ಡ್ರೈವರ್ಗಳು ಸುಳ್ಳು ಹೇಳ್ತಲ್ಲ ಮೇಡಮ್. ಮತ್ತೆ ಹಳ್ಳಿಯವರು ಬಸ್ನ ಯಾಕೆ ವಶಕ್ಕೆ ತಗೊಂಡಿದ್ದಾರೆ? 10 ಲಕ್ಷ ಯಾಕೆ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ? ಇದರಲ್ಲಿ ಬೇರೆ ಯಾರ್ದಾದ್ರೂ ಇನ್ವಾಲ್ವ್ಮೆಂಟ್ ಇದೆಯಾ?